विशेष पूरी काटा चाहिए पड़ते हैं अलिए कारण नान बिगे मत सर रीत ना भागे पक्ष मुखंडे यारू इंफ्लूस पड़ा आ कार वेहिकल बड़ी इंफ्लूस नमें जीवन ऊपर सर सो आने डिग्री मानवीय यार दिन अवकाश मतलब अनावश्यक यारूढ़ आवश्यकता है नगर गिंत हल जन वीकली वन सर सते अभ्यास दिन कांगे गाड़ी अभ्यास हल्ला टन कलो गाड़ी वे कड़े कुटे कुछ आगे इला अटीस्ट अलग बीग तरक बिजनेस मेटेन मो या अंगेल सूत मुगी सो अल स्प्रेड आगे पॉइंट्स को अलग कामन से उपयोगको ईन बिगेम कड़े बिगे इन कड़े नावे वे सचिकार्थ अर्थ अगे मदे दिन सेकेंड फेज गवर्नमेंट लाकडौन अनौंस मे एचरक ना मेटी अगर इन इलाके होंमवर्क याद पाठाचार एचरक मत नम उपीजे नम बंगे गुजर इतना पर्सेंटेज आफ पर्सेंटेजा पॉजिटिव रेट इट आलो नाट सैन थ्री आर फोर पर्सेंट मेल ना होंमवर्क डबल आगे अगर नाव सेफर सैडल अंदर तुम एचरक गंटो नम नम इलाके कलना विशेषवा यार मन होंम ऐसोलेशन आगे इंस्पेक्ट के मनल ऊर्तिर ये वाचन पाठ यहा इलाके सरकार अदरिंदा
ನೀವು ಕೂಡ ಪರಿವರ್ತಿಸ್ತಾರೆ ನೀವು ಕಾಪಿ ನೋಪರ ಬೆಸ್ಟ್ ಬಂದ್ರೆ ನಾನು ಹಾಸ್ಪಿಟಲ್ ನಮ್ಮ ಬಂದು ನೀನಕ್ಕೆ 31 23 ಹೇಳಿ 31 ಸಾಮಾನ್ಯವಾಗಿ ನಮ್ಮ ಆಯುಷ್ಯ 21 ದಿವಸ 33 ಅಂದ್ರೆ 34 ದಿನಗಳಿಗೆ ರಜಿಸ್ತಾರೆ 61 ದಿನಗಳಲ್ಲಿ ಎಲ್ಲ ಕೂಲ್ ಕಟ್ಟಿದ್ದಾರೆ ಅಲ್ಲೇ ನೀವು ಕಾಮನ್ ಸೆನ್ಸ್ ಉಪಯೋಗಿಸ್ಕೊಂಡು ಏನೇನು ಬಿಗಿ ಮಾಡ್ಬೋದು
ಒಂದು ಕಡೆಗೆ ಬಿಗಿ ಮಾಡೋದು ಇನ್ನೊಂದು ಕಡೆಗೆ ನಾವೇ ಒಳ್ಳೆಯ ಸಂಸ್ಕಾರ ಮಾಡ್ಕೊಬೋದು ಅಂತ ಇಲ್ಲ ಅಂತ ಅದೇ ಒಂದೇ ದಿನ ಇವತ್ತು ಒಂದು ಸೆಕೆಂಡ್ ಫೇಸ್ ಗೌರ್ಮೆಂಟ್ ಲಾಕ್ಡೌನ್ ಅನೌನ್ಸ್ ಮಾಡಿ ಎಚ್ಚರಿಕೆ ಮಾಡಿಕೊಂಡು ಈ ಗೌರ್ಮೆಂಟ್ ಒಂದೇ ಹೇಳಿ ನಮಗೆ ಅದೇ ನಿನ್ನ ಇಲಾಖೆ ಇದನ್ನು ಹೋಮ್ವರ್ಕ್ ಮಾಡ್ಕೊಂಡು ಯಾವುದೋ ಪಾಠಾಚಾರ ಕಾಲದೆ ಎಚ್ಚರಿಕೆಯಿಂದ ಮಾಡಬೇಕು ಅದು ತಮ್ಮ ಒಪ್ಪಿದ್ರೆ ನಮ್ಮ ಬೆಂಗಳೂರಿಗೆ ಗೊತ್ತಿಲ್ಲ ಎಣಸ್ತಂದ್ರೆ ಎಷ್ಟು ತಂದಿದೆ विशेषवा ಸಚಿವ ವಿಚಾರಗಳು ನೋಡೋದು
ಇಲ್ಲಿ ಕೊಡ್ತಾರೆ ಆವಾಗ ಕೊಡ್ತಾರೆ ನೀವು ಸಮಾಪ್ತಿ ಹೋಗ್ತಾರೆ ಇನ್ನೊಂದು ಕಡೆ ಎಲ್ಲೋ ಇದ್ರೆ ಸರ್ಕಾರಿ ಮಾಡ್ತಾರೆ ಇನ್ನೊಂದು ಕಡೆ ಕಡೆಗೆ ಅಂಗಿರಿ ಪ್ರಯತ್ನ ಮಾತ್ರ ಸಂದರ್ಭದಲ್ಲಿ ಸಂಪೂರ್ಣ ಆಗುತ್ತೆ ಅದನ್ನು ಕೂಡ ಮಾಡ್ತಾರೆ ಆಟವನ್ನು ನಾವು ಏನು ಮಾಡಬೇಕು ವಿಶೇಷವಾಗಿ ಪೊಲೀಸ್ ಸ್ಟೇಷನ್ ಕಡೆಗೆ ನೀವು ಸ್ವಲ್ಪ ಕೊಡಲಿ ಆಗಬೇಕು ಅಪ್ಪ ಅಪ್ಪನಿಂದ ಆಗಿರೋ ಕೂಡ ಕೆಲಸ ಮಾಡುತ್ತೆ ಈ ಕಡೆಗೆ ಈಗ ಅದೇ ಬಂದು ಮಾಡ್ತಾ ಇದ್ದಾರೆ ಸ್ವಲ್ಪ ಈ ಪೊಲೀಸ್ ಹೋರಾಟ ದೇಶಾದ್ಯಂತ ಈ ಕೋವಿಡ್ ಮಹಾಮಾರಿ ಎರಡನೇ ಅಲೆ ಮೊದಲನೇ ಬಾರಿಗಿಂತನೂ ಕೂಡ ಈಗ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಪಾಸಿಟಿವ್ ಕೇಸ್ ಹೆಚ್ಚಾಗ್ತಾ ಇದೆ, ಸಾವು ನೋವುಗಳು ಆಗ್ತಾ ಇದೆ, ಮತ್ತು ವಿಶೇಷವಾಗಿ ಯಂಗ್ಸ್ಟರ್ಸ್ಗಳು ಕೂಡ ಕೇಸಸ್ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಗಾಬರಿ ಪಡೋಕ್ಕಿಂತ ಎಚ್ಚರಿಕೆಯಿಂದ ನಾವು ಇರಬೇಕಾಗತ್ತೆ. ಅದಕ್ಕೋಸ್ಕರನೇ ಈಗಾಗಲೇ ಸರ್ಕಾರ ಎರಡನೇ ಹಂತದ ಮತ್ತೊಮ್ಮೆ ಲಾಕ್ಡೌನನ್ನು ಘೋಷಣೆ ಮಾಡಿದೆ.
ಸೊ ಈ ದೃಷ್ಟಿಯಿಂದ ನಾನು ತಮ್ಮ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ಪನಿಷ್ಮೆಂಟ್ ಅಲ್ಲ ಇದು. ದಯಮಾಡಿ ಒಂದೊಂದು ಜೀವವನ್ನು ಕೂಡ ಉಳಿಸಬೇಕು ಅಂತೇಳಿ ಗೌರವಂತ ಪ್ರಧಾನಮಂತ್ರಿಗಳು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಶಾಸಕರು ಸ್ನೇಹಿತರುಗಳು ಇರ್ಬೋದು, ಇವರೆಲ್ಲರೂ ಕೂಡ ಶ್ರಮವನ್ನು ಪಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಕೋವಿಡ್ ವಾರಿಯರ್ಸ್ ಆಗಿ ನಮ್ಮ ಅಧಿಕಾರಿಗಳು ಕೂಡ ತಮ್ಮ ಜೀವದ ಹಂಗನ್ನು ಕೂಡ ಮರೆತು ಶ್ರಮವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಅವಶ್ಯಕತೆ ಇದ್ದಷ್ಟು ಮಾತ್ರ ಹೊಸಲನ್ನ ದಾಟಿ ಹೊರಗೆ ಬರಬೇಕೆ ಹೊರತು ಆದಷ್ಟು ತಮ್ಮಿಗೆ ತಾವು ಸಂಕಲ್ಪವನ್ನು ಮಾಡಿ ಮನೆಯಲ್ಲಿರಬೇಕು ಮತ್ತು ಇದಕ್ಕೆ ಬೇಕಂತ ಎಲ್ಲ ಪೂರ್ವಪದ ಸಹಕಾರ ಕೊಡಬೇಕು ಅಂತೇಳಿ ಇದನ್ನು ವಿನಂತಿಯನ್ನು ಮಾಡ್ಕೊತೇನೆ. ಎರಡನೇದು ಈಗಾಗಲೇ ಬರ್ತಿರುವಂಥ ಈ ಒಂದು ಕೇಸಸ್ಗಳು ಹೆಚ್ಚಿಗೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಗೌರವಂತ ಎ ಸಿ ಅವರು, ಅದೇ ರೀತಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಈಗಾಗಲೇ ಎರಡು ಮೂರು ಬಾರಿ ಮೀಟಿಂಗ್ ಆಗಿದೆ. ಇನ್ನೊಮ್ಮೆ ಇದು ಸೇರಿದ್ವಿ ನಾವು, ಯಾವ ರೀತಿ ಲಾಕ್ಡೌನನ್ನು ಬಿಗಿ ಮಾಡಬೇಕು, ಯಾವ ರೀತಿ ಈ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ಗಳನ್ನ ಯಾವುದೇ ಒಂದು ಕ್ರೌಡ್ ಆಗದ ರೀತಿಯಲ್ಲಿ ಮನೆ ಮನೆಗೆ ಯಾವ ರೀತಿ ತಲುಪಿಸ್ಬೋದು, ಮತ್ತು ಆಸ್ಪತ್ರೆಯ ವ್ಯವಸ್ಥೆ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಮಲ್ನಾಡ್ ಭಾಗದಲ್ಲಿ ಹೆಚ್ಚಿಗೆ ಆಗ್ತಿರೋದ್ರಿಂದ ಸಿದ್ದಾಪುರ ಆ ಕಡೆ ಭಾಗದಲ್ಲಿ ಅಲ್ಲಿ ಇನ್ನೂ ಕೂಡ ಪೂರ್ವಕವಾಗಿ ಏನು ಗಮನವನ್ನು ಕೊಡಬೇಕು, ಈ ರೀತಿ ಚರ್ಚೆ ಆಗಿದೆ. ನನಗೆ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ಈ ಒಂದು ಎರಡು ವಾರದಲ್ಲಿ ಮತ್ತೊಮ್ಮೆ ಏನು ಲಾಕ್ಡೌನನ್ನು ಏನು ಘೋಷಣೆ ಮಾಡಿದ್ದಾರೆ, ಈ ಟೂ ವೀಕ್ಸಲ್ಲಿ ಇಡೀ ದೇಶ ಇಡೀ ರಾಜ್ಯ ಕಂಟ್ರೋಲ್ ಬರೋಕ್ಕೆ ಏನು ಬೇಕು ಎಲ್ಲ ರೀತಿಯಂಥ ಒಂದು ದೇವರ ಆಶೀರ್ವಾದ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಸರ್.